ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೊ ಕಬಡ್ಡಿ ಸೀಸನ್ 9ರಲ್ಲಿ ಹೊಸ ದಾಖಲೆಗಳನ್ನು ಬರಿತಾನೆ ಇದ್ದಾರೆ, ಪ್ರತಿ ಪಂದ್ಯದಲ್ಲೂ ಕೂಡ ಬರೀತಿದ್ದಾರೆ. ಆದರೆ ಇಲ್ಲಿವರೆಗೂ ಒನ್ ಆಫ್ ದ ಬೆಸ್ಟ್ ದಾಖಲೆಗಳು ಯಾವ್ದ್ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ನೀವಿನ್ನೂ ಕೂಡ ಮೈ 11 ಸರ್ಕಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ಫ್ಯಾಂಟಸಿ ಅಪ್ಲಿಕೇಶನ್, ಡ್ರೀಮ್ 11ಗಿಂತ 10 ಪಟ್ಟು ಬೆಸ್ಟು. ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನ್ಸಲ್ಲಿ ಇರುತ್ತೆ. ಲಿಂಕ್ ಮೂಲಕ ನೀವು ಜಾಯ್ನ್ ಆಗಿ 1,500 ರೂಪಾಯಿ ಬೋನಸ್ ಜೊತೆಗೆ 1 ರೂಪಾಯಿ ಕಾಂಟೆಸ್ಟ್ ಕೂಡ ಸಿಗುತ್ತೆ. ಫ್ರೀಯಾಗಿ ಜಾಯ್ನ್ ಆಗ್ಬೋದು ಕಾಂಟೆಸ್ಟ್ಗೆ. ಇದೀಗ ಪ್ರೊ ಕಬಡ್ಡಿಯಲ್ಲಿ ದಾಖಲೆಗಳು ನೋಡೋದಾದರೆ ಏನು ಗುರು ದಾಖಲೆ ಅಂತ ಹೇಳ್ತೀರಾ? ಮೊದಲನೇದಾಗಿ ಸಿದ್ಧಾರ್ಥ್ ಬಾಹುಬಲಿ ದೇಸಾಯಿ ಅವರು ಪ್ರೊ ಕಬಡ್ಡಿ ಹಿಸ್ಟ್ರಿಯಲ್ಲಿ 500 ಪಾಯಿಂಟ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ರೈಟ್ ಪಾಯಿಂಟ್ ಬಾಹುಬಲಿ ಅವರಿಗೆ ಕಂಗ್ರ್ಯಾಚುಲೇಷನ್, ಪ್ರೊ ಕಬಡ್ಡಿಯಲ್ಲಿ ಸಖತ್ತಾಗಿ ಆಡ್ತಿದ್ದಾರೆ. ನೆಕ್ಸ್ಟು ಮೋಹಿತ್ ಗೋಯಟ್, ಪುಣೇರಿ ಪೈಟನ್ಸ್ ತಂಡದ ಆಟಗಾರ ಮೋಹಿತ್ ಗೋಯಟ್ ಅವರು 200 ರೈಟ್ ಪಾಯಿಂಟ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಪ್ರೊ ಕಬಡ್ಡಿಯಲ್ಲಿ ದಾಖಲೆಯನ್ನು ಬರಿತಾನೆ ಇದ್ದಾರೆ. ಯಂಗ್ ಆಟಗಾರ, ಸೂಪರ್. ಅದಾದ ನಂತರ ನೆಕ್ಸ್ಟು ಅಜಿತ್ ಕುಮಾರ್ ಅವರು ಜೈಪುರ್ ಪಿಂಕ್ ಪ್ಯಾಂಥರ್ ತಂಡಕ್ಕೆ ಆಡ್ತಿದ್ದಾರೆ. ತಮಿಳ್ನಾಡು ಮೂಲದ ಆಟಗಾರ, 300 ರೈಟ್ ಪಾಯಿಂಟ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಇದೀಗ ಸ್ಲೀವ್ಸ್ಗಳ ಟೈಮು. ಬೆಸ್ಟ್ ಡಿಫೆಂಡರ್ ಪ್ರೊ ಕಬಡ್ಡಿ ಸೀಸನ್ 9ರಲ್ಲಿ ಅವ್ರಿಗೆ ಆರೆಂಜ್ ಸ್ಲೀವ್ಸ್ನ ಕೊಟ್ಟಿದ್ದಾರೆ. ನಮ್ಮ ಐ ಪಿ ಎಲ್ ಅಲ್ಲಿ ಯಾವ ಥರ ಇರುತ್ತೆ, ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಅದೇ ಥರ, ಇದರಲ್ಲಿ ಆರೆಂಜ್ ಸ್ಲೀವ್ಸ್ನ ಕೊಡ್ತಾರೆ ಡಿಫೆಂಡರ್ಗೆ. ಅದಾದ ನಂತರ ಗ್ರೀನ್ ಸ್ಲೀವ್ಸ್ನ ಕೊಡ್ತಾರೆ. ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಹೈಯೆಸ್ಟ್ ರೈಟ್ ಪಾಯಿಂಟ್ಸ್ನ ತೊಗೊಂಡಿದ್ದಾರೆ ಇವರು, ನವೀನ್ ಕುಮಾರ್ ಅವರು. ಅದಕ್ಕೆ ಅವರಿಗೆ ಗ್ರೀನ್ ಸ್ಲೀವ್ಸ್ನ ಕೊಟ್ಟಿದ್ದಾರೆ. ಇದು ಪ್ರೊ ಕಬಡ್ಡಿ ಸೀಸನ್ 9ರಲ್ಲಿ ದಾಖಲೆಗಳು ಅಂತ ಹೇಳ್ಬೋದು. ಇವರಿಬ್ಬರ ಹತ್ರ ಇದೀಗ ಸ್ಲೀವ್ಸ್ ಇರುತ್ತೆ. ಯಾರು ಬೇಕಾದ್ರೆ ಕಿತ್ಕೊಂಡು ಹೋಗ್ಬೋದು ರೈಟ್ ಪಾಯಿಂಟ್ಸ್ ಅಥವಾ ಡಿಫೆಂಡಿಂಗ್ ಚೆನ್ನಾಗಿ ಮಾಡಿದ್ರೆ. ವಿಡಿಯೋ ಇಷ್ಟಿದ್ರೆ ಲೈಕ್